ಆರಂಭ ಅತ್ತ ಪ್ರತಿಭಟನೆ ಅಭಿಸಿ ವಿದ್ಯಾರ್ಥಿಗಳಿಗೆ ಕಪ್ಪು ಪಟ್ಟಿ ಸ್ವಾಗತ ವರ್ಗಾವಣೆ ಬಡ್ತಿಯ ಅಭಿಸಿ ಮಕ್ಕಳಿಗೂ ತಟ್ಟುತ್ತ ಇದು ಶಿಕ್ಷಕರ ಪ್ರತಿಭಟನೆಯ ಕಥೆ ಇವತ್ತಿನಿಂದ 1ರಿಂದ 5ನೇ ತರಗತಿಗಳು ಆರಂಭ ಆಗ್ತಾ ಇದೆ ಪ್ರಾಥಮಿಕ ಶಾಲೆ ಆರಂಭದ ಹೊತ್ತಲ್ಲೇ ಈಗ ಟೆನ್ಷನ್ ಸರ್ಕಾರಕ್ಕೆ सरकारी शाला शिक्षक तले नो आरंभ आगे या शाला शिक्षक प्रतिभटन आरंभ मे शाला शिक्षक प्रतिभटन आरंभ में विविध बेड़े अंत शिक्षक आग्रह अनेक बेड़े प्रतिभटन आरंभ में कई कपु पट्टी कटि पाठवे शिक्षक नम बेड़े ऐनूरदे उग्र होराटरी शिक्षक को कपु पट्टिया धरी इवती पाठवे डिमांड्स वर्गावणे बढ़ती नूतन पिंचणी योजने के विरोधव व्यक्तपड़ी अनेक बेड़े मुंदिट्टिद्दारे शिक्षक सरकार वे स्पंदिसदिद्रे तरगतियन्ने बहिष्करिस्तीवि अन्नुव एच्चरिकेयन्न टीचर्स कोट्टिद्दारे बेड़े इट्कोंडु शिक्षक प्रतिभटने सरकार अदक्के हेगे स्पंदने माडुत्ते मुंदिन दिनगळल्लि उग्र होराटवन्न माड्तीवि अन्नुव एच्चरिकेयन्नु शिक्षकरु नीडिद्दारे आशिक मुल्की नेर संपर्क आशिक मुल्की तरगतिय क्लास आरंभ आगते सिद्धता मार्गसूची पालने अंत मत प्रतिभटने बिसी कूड़ा सरकार के तड़ता है ಹೌದು ನವಿತಾ ಜೈನ್ ಸುಮಾರು 20 ತಿಂಗಳುಗಳ ಬಳಿಕ ಪ್ರಾಥಮಿಕ ಶಾಲೆಗಳು ತರಗತಿಗಳು ಓಪನ್ ಆಗುವಂತ ಇವತ್ತಿನ ಸುದಿನದಲ್ಲೇ ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರು ಇವತ್ತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ತಮ್ಮ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಕೊಂಡು ಈ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲದಿದ್ದರೆ ನಾವು ಬೇರೆ ರೀತಿಯಾದಂತ ಹೋರಾಟಕ್ಕೆ ಇಳಿತೀವಿ ಅನ್ನುವಂತ ಒಂದು ತಾಕೀತನ್ನ ಈಗಾಗಲೇ ಪ್ರಾಥಮಿಕ ಶಿಕ್ಷಕರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘಟನೆ ಈಗಾಗಲೇ ಕೊಟ್ಟಿದೆ ಆ ಈ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ದಿನ ಶಾಲೆ ಪ್ರಾಥಮಿಕ ಶಾಲೆ ಆರಂಭ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಟಿ ಶಿಕ್ಷಕರು ಇವತ್ತು ಕ್ಲಾಸಲ್ಲಿ ಬಂದು ತರಗತಿಯಲ್ಲಿ ಬಂದು ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ ಜೊತೆಗೆ ಪಾಠವನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ನೇರ ನೇಮಕಾತಿ ವಿಚಾರ ಆಗಿರಬಹುದು ಬಡ್ತಿ ವಿಚಾರ ಆಗಿರಬಹುದು ವರ್ಗಾವಣೆ ವಿಚಾರ ಆಗಿರಬಹುದು ಮತ್ತೆ ಪಿಂಚಣಿ ವಿಚಾರ ಆಗಿರಬಹುದು ಪ್ರಮುಖವಾಗಿ ಈ ನಾಲ್ಕು ಅಂಶಗಳಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ತರಬೇಕು ಮತ್ತೆ ನಮಗೆ ಬೇಕಾಗಿರುವಂತ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆ ಪ್ರಾಥಮಿಕ ಶಿಕ್ಷಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ವರ್ಗಾವಣೆ ವಿಚಾರವಾಗಿ ಒಂದು ಬಾರಿ ಯಾವ ಶಿಕ್ಷಕನಿಗೆ ಆ ಶಿಕ್ಷಕ ಇಚ್ಛಿಸಿರುವಂತ ಊರಲ್ಲಿ ವರ್ಗಾವಣೆ ಮಾಡಿಕೊಟ್ಟು ಅವರಿಗೆ ಅನುಕೂಲವನ್ನ ಮಾಡಿಕೊಡಬೇಕು ಅನ್ನುವಂತ ಒಂದು ಒಂದು ಬೇಡಿಕೆಯನ್ನ ಪ್ರಮುಖವಾಗಿ ಇವತ್ತು ಸರ್ಕಾರದ ಮುಂದಿಡ್ತಾ ಇರುವಂತದ್ದು ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಊರಿಗೆ ತಾವು ಓದಿದ್ದು ಬೆಳೆದಿದ್ದು ನಮ್ಮ ಕುಟುಂಬಗಳೆಲ್ಲ ಒಂದು ಊರಲ್ಲಿ ಇದ್ರೆ ಅಲ್ಲಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಮತ್ತು ಒಂದು ಒಂದು ಪ್ರಾಥಮಿಕ ಶಾಲೆಯಲ್ಲಿ ನೇಮಕಾತಿಯನ್ನ ಮಾಡ್ತಾರೆ ಇದರಿಂದ ನಾವು ನಮ್ಮ ಕುಟುಂಬಗಳ ಜೊತೆ ಕಾಲ ಕಳೆಯೋದಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ಒಂದೇ ಒಂದು ಬಾರಿ ಶಿಕ್ಷಕ ವೃತ್ತಿ ಜೀವನದಲ್ಲಿ ಅವನಿಗೆ ಇಚ್ಛೆ ಇರುವಂತ ಅಥವಾ ಅವಳಿಗೆ ಇಚ್ಛೆ ಇರುವಂತ ಒಂದು ಜಿಲ್ಲೆಗೆ ಅಥವಾ ಅವನು ಬಯಸುವಂತ ಊರಿಗೆ ನೇರ ನೇಮಕಾತಿ ಮಾಡುವ ಮೂಲಕ ಒಂದು ಅನುಕೂಲವನ್ನ ಒಂದು ಸಹಾಯವನ್ನ ಸರ್ಕಾರ ಮಾಡ್ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಶಿಕ್ಷಕರು ಇವತ್ತು ಸರ್ಕಾರದ ಮುಂದಿಡ್ತಾ ಇರುವಂತದ್ದು ಇದರ ಜೊತೆಗೆ 15 ವರ್ಷ 20 ವರ್ಷ 25 ವರ್ಷ ಎಕ್ಸ್‌ಪೀರಿಯನ್ಸ್ ಇರುವವರನ್ನ ಅವರ ಎಕ್ಸ್‌ಪೀರಿಯನ್ಸ್ ಗೆ ತಕ್ಕಂತೆ ಬಡ್ತಿಯನ್ನ ಕೊಡಬೇಕು ಪ್ರಮೋಷನ್ ಅನ್ನು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇವತ್ತು ಸರ್ಕಾರದ ಮುಂದೆ ಇಡ್ತಾ ಇರುವಂತದ್ದು ಒಟ್ಟಾರೆಯಾಗಿ 20 ತಿಂಗಳ ಬಳಿಕ ಪ್ರಾಥಮಿಕ ಏನು ತರಗತಿಗಳು ಶಾಲೆ ತರಗತಿಗಳು ಇವತ್ತು ಆರಂಭವಾಗ್ತಿದೆ ಆ ಒಂದು ಖುಷಿ ಒಂದು ಕಡೆ ಆದ್ರೆ ಇದೇ ದಿನದಲ್ಲಿ ಪ್ರಾಥಮಿಕ ಶಿಕ್ಷಕರು ಕೂಡ ತಮ್ಮ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಇದು ಶಿಕ್ಷಣ ಇಲಾಖೆಗೆ ದೊಡ್ಡ ಸವಾಲಿನ ಪ್ರಶ್ನೆ ಅಂತಾನೆ ಹೇಳಬೇಕಾಗುತ್ತೆ ನವಿತಾ ಜೈನ್ ಎಸ್ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ ಗೆ ಯಾವ ರೀತಿಯಾಗಿ ಸವಾಲು